ನಿಮ್ಮ ಜೀವನದ ಸಮಸ್ಯೆಗಳಿಗೆ ಪರಿಹಾರಗಳೊಂದಿಗೆ ಫಲದ ಭವಿಷ್ಯ ದ್ವಾದಶ ರಾಶಿಗಳ ಫಲಾನುಫಲದ ಜ್ಯೋತಿಷ್ಯ ನಿಮಗೆ ಗೊತ್ತಾ ಯೋಗದಲ್ಲಿರುವ ಫಲದ ರಹಸ್ಯ ಸರಳ ಪರಿಹಾರಗಳ ಮೂಲಕ ಹಲವು ಸಮಸ್ಯೆಗಳಿಗೆ ತಕ್ಕ ಫಲಿತಾಂಶ श्री मंजुनाथ अस्ट्रॉलजी वास्तु मत्तु योगा जोन अर्पिसुवंत ज्योतिषी मत्तु वैज्ञानिक तज्ञराद श्री श्री मंजुनाथ गुरुजी रवरिंद फेसबुक नित्य भविष्य प्रति सोमवार मंगलवार बुधवार दंदु संजे 8 रिंद 8:30 वरेगे ಈಗಲೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಪಡೆದುಕೊಳ್ಳಿ ಕರೆ ಮಾಡಬೇಕಾದಂತ ಸಂಖ್ಯೆ 9513895333 9513895333 सो एल्लरिगू ई ओंदु नेर प्रसारद कार्यक्रमदल्लि फेसबुक नित्य भविष्यदल्लि मत्तोम्मे स्वागत कोर्ता इवत्तिन ओंदु विशेषते विचारवागि नोड्ता होगोण वीक्षकरे वीक्षकरे यारु मोदलनेदागि नम्म कार्यक्रमक्के जॉयिन् आगिदिरो धन्यवादगळु नम्म कार्यक्रमद लिंकु मत्ते केळगडे बर्तिरुवंत ई ओंदु कंटेंट न शेर् माडि हेच्चु हेच्चु जनक्के निम्म ओंदु ग्रूप्गळल्लि तलुपिसि ನಮ್ಮ ಕಾರ್ಯಕ್ರಮದ ವಿಶೇಷತೆ ತಮಗೆ ಗೊತ್ತಿರುವಂತದ್ದು ವೀಕ್ಷಕರೇ ಒಂದು ಫೇಸ್‌ಬುಕ್ ಇಂದಲಿ ದಿನಾಲು ನಡೆಯುತ್ತಿರುವಂತ ನಿತ್ಯ ಭವಿಷ್ಯ ಅಂತ ಹೇಳ್ತೀವಿ ಇದರ ಜೊತೆನಲ್ಲಿ ವೀಕ್ಷಕರೇ ಯಾರು ಕರೆ ಮಾಡ್ತಾರೋ ಅವರ ಒಂದು ಕರೆಗಳು ಕೂಡ ನಾವು ತಗೊಂತಾ ಹೋಗ್ತೀವಿ ಆ ಕರೆಗಳ ಜೊತೆನಲ್ಲಿ ಮತ್ತೆ ಈ ಒಂದು ಟಾಪಿಕ್ ಏನಿದೆ ಡಿಸ್ಕಷನ್ ಇವತ್ತಿನ ಒಂದು ಟಾಪಿಕ್ ಅಂತಂದ್ರೆ ನಾಳಿನ ಒಂದು ಪಂಚಾಂಗ ವಿಶೇಷತೆ ನೋಡ್ತಾ ಹೋಗ್ತೀವಿ ವೀಕ್ಷಕರೇ ಅದೇ ರೀತಿ ಪಂಚಾಂಗ ಜೊತೆ ರಾಶಿ ಫಲಗಳನ್ನು ನೋಡ್ತಾ ಹೋಗ್ತೀವಿ ನಾಳಿನ ಒಂದು ರಾಶಿ ಗೋಚರದ ಫಲಗಳು ಏನಿದೆ ನಾಳೆ 11ನೇ ತಾರೀಕಿಂದು ಮತ್ತೆ ಸೂರ್ಯಗ್ರಹದ ಪರಿಹಾರ ಸೂರ್ಯಗ್ರಹ ಯಾಕೆ ನಾವು ತಗೊಂತಾ ಇದೀವಿ ಅಂದ್ರೆ ಸೂರ್ಯಗ್ರಹ ಬರುವಂತ ಕಾಲಮಾನದಲ್ಲಿ ಅತ್ಯಂತ ಒಂದು ಈಗ ಕಾಲಘಟ್ಟದಲ್ಲಿ ಉತ್ತರಾಯಣ ಅಂತ ಏನು ಕರೀತೀವೋ ಬರುವಂತ ಸಂಕ್ರಾಂತಿಯ ಮಕರ ಸಂಕ್ರಮಣ ವಿಶೇಷವಾಗಿ ನಾವು ಸೂರ್ಯಗ್ರಹದ ಒಂದು ಟಾಪಿಕ್ ಇವತ್ತು ಡಿಸ್ಕಷನ್ ಮಾಡ್ತಾ ಇದ್ದೇವೆ ವೀಕ್ಷಕರು ಯಾರ್ಯಾರು ನೋಡ್ತಾ ಇದ್ದೀರೋ ದಯವಿಟ್ಟು ತಮಗೆ ಏನಾದರೂ ಪ್ರಶ್ನೆಗಳಿದ್ರೆ ತಮ್ಮ ಡೇಟು ಟೈಮು ಪ್ಲೇಸ್ ಆಫ್ ಬರ್ತ್ ವಿಚಾರವಾಗಿ ಕೆಳಗಡೆ ಕಮೆಂಟ್ ಮಾಡಿ ಕಮೆಂಟ್ ಸೆಕ್ಷನ್ಸಲ್ಲಿ ತಮ್ಮ ಡೇಟು ಟೈಮು ಪ್ಲೇಸ್ ಆಫ್ ಬರ್ತ್ ವಿಚಾರವಾಗಿ ಕಮೆಂಟ್ ಮಾಡ್ತಾ ಹೋಗಿ ಮತ್ತೆ ಯಾರ್ಯಾರು ಕರೆ ಮಾಡ್ತಿದ್ರೋ ಫೇಸ್‌ಬುಕ್ ಅಲ್ಲಿ ಒಂದು ಸಂಖ್ಯೆ ಬಂದು 9513895333 ವಾಟ್ಸ್ಆಪ್ ವಾಯ್ಸ್ ಕಾಲ್ ಮಾಡ್ಲಿ ತುಂಬಾ ಜನ ಕರೆ ಮಾಡ್ತಾ ಇದ್ದಾರೆ ಸ್ವಿಚ್ ಆಫ್ ಅಂತ ಬರುತ್ತೆ ಅಂತ ಹೇಳ್ತಾರೆ ಸೋ ಇಲ್ಲಿ ನೆಟ್ವರ್ಕ್ ಇಶ್ಯೂಸ್ ಇರೋದ್ರಿಂದ ಮೊದಲೇದಾಗಿ ವಾಟ್ಸ್ಆಪ್ ವಾಯ್ಸ್ ಕಾಲ್ನ ಇದು ಮಾಡ್ತಾ ಇರೋಂಥದ್ದು ಸೋ ಮೊದಲೇದಾಗಿ ಕಮೆಂಟ್ಸ್ ನೋಡ್ತಾ ಹೋಗೋಣ ಗೌತಮಿ ಗೌತು ಅವರು ಕಮೆಂಟ್ ಮಾಡಿದ್ದಾರೆ ಎಲ್ಲರ ವಿಚಾರವಾಗಿ ಕೂಡ ನೋಡ್ತಾ ಹೋಗ್ತೀವಿ ಕಮೆಂಟ್ ಜೊತೆನಲ್ಲಿ ಕರೆ ಮಾಡಿ ಮತ್ತೆ ಫೇಸ್‌ಬುಕ್ ಅಲ್ದಿರ ಬೇರೆ ಬೇರೆ ಗ್ರೂಪ್ಗಳಲ್ಲಿ ಯಾರು ನಮ್ಮ ಒಂದು ಕಾರ್ಯಕ್ರಮದ ವಿಚಾರವಾಗಿ ನೋಡ್ತಾ ಇದ್ದರೋ ಸೋ ಅವರಿಗೆ ತಿಳಿಸೋದಿಷ್ಟೇ ನಮ್ಮ ಕಾರ್ಯಕ್ರಮ ಫೇಸ್‌ಬುಕ್ಕಲ್ಲೇ ನಿತ್ಯ ಭವಿಷ್ಯ ಮೂಡ್ ಬರುತ್ತೆ ಸೋ ಈ ಕಾರ್ಯಕ್ರಮದ ಬಗ್ಗೆ ತಮ್ಮ ಒಂದು ಪ್ರೀತಿ ವಿಶ್ವಾಸ ಸಹಕಾರದಿಂದ ತುಂಬ ಒಂದು ಚೆನ್ನಾಗಿ ಮೂಡ್ ಬರ್ತಾ ಇದೆ ಸೋ ಅದರಲ್ಲಿ ಮುಖ್ಯವಾಗಿ ಬಿ ಫಸ್ಟ್ ಕನ್ನಡ ವಾಹಿನಿಯಲ್ಲಿ ಮೂಡ್ ಬರ್ತಿರುವಂಥ ಕಾರ್ಯಕ್ರಮದಲ್ಲಿ ನೋಡೋದಾದರೆ ತುಂಬ ಒಂದು ಎಲ್ಲ ಒಂದು ಕಾರ್ಯಕ್ರಮದ ವಿಚಾರವಾಗಿ ಅಂದರೆ ಏನು ತಮ್ಮ ಸಜೆಷನ್ಸ್ ಏನಿದೆ ಅದನ್ನು ಮುಕ್ತವಾಗಿ ಕೂಡ ತಾವು ಶೇರ್ ಮಾಡ್ಬೋದು ಮೊದಲೇದಾಗಿ ಕರೆ ಇದೆ ನೋಡ್ತಾ ಹೋಗೋಣ ನಮಸ್ತೆ ಹೇಳಿ ಎಲ್ಲಿಂದ ಕರೆ ಮಾಡ್ತಾ ಇರೋದು ಓಕೆ ಓಕೆ ಹಾ 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 ತಮ್ಮ ಡೀಟೇಲ್ಸ್ ಹುಟ್ಟಿರೋ ಡೀಟೇಲ್ಸ್ ಫುಲ್ ನೇಮ್ ಏನು ನಿಮ್ಮದು ಪೂರ್ತಿ ಹೆಸರು ಓಕೆ ಓಕೆ ಹ್ಮ್ ಹ್ಮ್ ಓಕೆ ಏನು ಮಾಡ್ಕೊಂಡಿದ್ದೀರಾ ಮಂಜುನಾಥ್ ಅವರೇ ಈಗ ಓಕೆ ಇನ್ನೊಂದು ಸತಿ ರಿಪೀಟ್ ಮಾಡಿ ನಿಮ್ಮ ಡೀಟೇಲ್ಸ್ ಓಕೆ ಬೆಳಗ್ಗೆ ಅಂದ್ರೆ ಮಧ್ಯರಾತ್ರಿನಾ ಶನಿವಾರ ಬರುತ್ತಲ್ವಾ ಓಕೆ
ಸೊ ನೋಡಿ ನಿಮ್ಮ ಡೀಟೇಲ್ಸು, ಶುಕ್ರವಾರ ನೈಟು ಶನಿವಾರ ಅಂತ ಬರುತ್ತೆ. ಆಶ್ಲೇಷ ನಕ್ಷತ್ರ ಕಟಕ ರಾಶಿ, ವೃಷಭ ಲಗ್ನ ಜಾತಕ ತಮ್ಮದು. ಓಕೆನಾ? ಸೊ ಇಲ್ಲಿ ಶುಕ್ರದಶೆ ರಾಹುಭುಕ್ತಿ ನಡೀತಾ ಇದೆ. ಏನು ಪ್ರಶ್ನೆ ತಮ್ಮದು? ಸೊ ಉದ್ಯೋಗ ನೋಡಿ, ನಿಮಗೆ ದಶಮ ಸ್ಥಾನದಲ್ಲಿ ದಶಮಾಧಿಪತಿ ಶನಿ ಇಲ್ಲಿ ಭಾಗ್ಯಸ್ಥಾನದಲ್ಲಿ, ಇದನ್ನು ತೊಂದರೆ ಇಲ್ಲ. 10ನೇ ಮನೆ ಗುರು ಬಂದಿದೆ, ಬಟ್ ಗುರು ಭುಕ್ತಿನಲ್ಲಿ ಸರಿ ಹೋಗುತ್ತೆ ನಿಮಗೆ. ಬರುವಂಥ ಅಕ್ಟೋಬರ್ ನಂತರ ಸ್ವಲ್ಪ ಉದ್ಯೋಗದ ವಿಚಾರವಾಗಿ ಏನು ತಲೆನೋವಿರಲ್ಲ, ಸರಿ ಹೋಗುತ್ತೆ ಆ ಟೈಮಲ್ಲಿ. ಸೊ ಮದುವೆ ವಿಚಾರದವಾಗಿ ಏನು ಇದಕ್ಕಿಂತ ಮುಂಚೆ ಏನು ಡಿಲೇ ಆಗಿತ್ತು, ಏನು ಕಾರಣ ಅಂತ ತಿಳ್ಕೊಬೋದಾ? ಓಕೆ, ಏನಾದರೂ ಇದಕ್ಕೆ ಪರಿಹಾರ ಮಾಡಿಸಿದಿರಾ? ಹೌದಾ? ಓಕೆ. ಇನ್ನೊಂದು ಸತಿ ನೀವು ಒಂದು ರಾಹು ಕೇತು ಶಾಂತಿ ಮಾಡಿಸಿ, ಅಥವಾ ಸರ್ಪ ಸಂಸ್ಕಾರ ಕೂಡ ಮಾಡಿಸಿದ್ರ ಒಳ್ಳೇದು. ಯಾಕಂದ್ರೆ ರಾಹು ಕೇತು ಆಕ್ಸಿಸಲ್ಲಿ ತುಂಬ ಗ್ರಹಗಳಿದ್ದಾವೆ, ಒಂದು ಗ್ರಹ ಮಾತ್ರ ಹೊರಗಿರೋದು. ಸೊ ಪರಿಹಾರ ಮಾಡ್ಕೊಳ್ಳಿ. ಮತ್ತು ಮದುವೆಗೆ ಸಂಬಂಧಪಟ್ಟಿದ್ದು ಒಂದು ವೈಟ್ ಜರ್ಕನ್ ಅಂತ ಜಂಪ್ ಸ್ಟೋನ್ ಬರುತ್ತೆ, ಅದು ರೈಟ್ ಹ್ಯಾಂಡ್ ಮಿಡಲ್ ಫಿಂಗರಲ್ಲಿ ಹಾಕ್ಕೊಳ್ಳಿ. ಕುಜದೋಷ ಏನು ಇಲ್ಲ, 4ನೇ ಮನೇಲಿ ಕುಜ ಇದೆ, ಬಟ್ ಕುಜದೋಷ ಕ್ಯಾನ್ಸಲೇಷನ್ ಇದೆ. ಓಕೆ, ಸಿಂಹರಾಶಿನಲ್ಲಿ ಕುಜ ಮಂಗಳ ಇದ್ದರೆ ಕುಜದೋಷ ಕ್ಯಾನ್ಸಲೇಷನ್ ಆಗುತ್ತೆ, ಆ ಥರ ಏನು ಯೋಗ ಇಲ್ಲ. ಸೊ ಏನು ವರಿ ಮಾಡ್ಕೋಬೇಡಿ, ಇವೆರಡು ಪರಿಹಾರ ಮಾಡ್ಕೊಳ್ಳಿ. ಅಕ್ಟೋಬರ್ ನಂತರ ಚೆನ್ನಾಗಾಗುತ್ತೆ ಕೆಲಸ ಕಾರ್ಯಗಳಲ್ಲಿ. ಆ ಪರಿಹಾರ ಮಾಡಿದ್ರೆ ಮದುವೆಗೂ ಏನು ಅಡೆತಡೆ ಏನು ಬರ್ತಾ ಇದೆ ಅದು ಕೂಡ ದೂರ ಆಗುತ್ತೆ. ಒಳ್ಳೆಯದು. ಸೊ ವೀಕ್ಷಕರೇ, ಕೆಲವೊಂದು ಪರಿಹಾರಗಳು ನಾವು ನೋಡಿದಾಗ ಸುಮಾರು ಪರಿಹಾರಗಳು ಮಾಡಿಸಿರ್ತಾರೆ, ಆದರೆ ಆ ಮೂಮೆಂಟಲ್ಲಿ ಅವರಿಗೆ ಒಂದು ಕೆಲಸ ಕಾರ್ಯಗಳು ಅಂದರೆ ಆ ಟೈಮಲ್ಲಿ ಆ ಫಲ ಕೊಡೋದಿಲ್ಲ. ಆ ಫಲ ಕೊಡೋದಿಲ್ಲ ಅಂದಾಗ ಏನಾಗುತ್ತೆ, ಈ ರೀತಿ ಆ ಪರಿಹಾರದ ಮೇಲೆ ನಾವು ಏನು ನಂಬಿಕೆ ಅಂತ ಹೋಗ್ತೀವೋ, ಸೊ ನಂಬಿಕೆ ವಿಚಾರದಲ್ಲಿ ಸ್ವಲ್ಪ ಒಂದು ಕಿರಿಕಿರಿಗಳಾಗ್ಬೋದು. ಸೊ ಅಲ್ಲಿ ನೋಡಿದಾಗ ಏನಾಗುತ್ತೆ, ಪ್ರತಿಯೊಂದು ವಿಚಾರದಲ್ಲಿ ಗೊಂದಲ ಮಾಡ್ಕೋಬಾರ್ದು. ಪರಿಹಾರ ಮಾಡಿಸಿದ್ದೀರಾ, ಖಂಡಿತ ವೇಟ್ ಮಾಡಿ, ಖಂಡಿತ ನಿಮಗೆ ಒಳ್ಳೆಯದಾಗುವಂಥ ಎಲ್ಲ ಯೋಗ ಇದೆ. ಸೊ ಮುಂದೆ ನೋಡ್ತಾ ಹೋಗೋಣ ವೀಕ್ಷಕರೇ, ಯಾವ ವಿಚಾರದಲ್ಲಿ. ಸೊ ಪ್ರತಿಯೊಬ್ಬರು ಸೊ ಮತ್ತೆ ಬಿ ಫಸ್ಟ್ ಕನ್ನಡ ವಾಹಿನಿಯಲ್ಲಿ ಯೂಟ್ಯೂಬಲ್ಲಿ ಯಾರು ಇದು ಮಾಡ್ತಾ ಇದ್ದಾರೆ ಆ ವಿಚಾರವಾಗಿ. ಸೊ ಮತ್ತೊಂದು ಕರೆ ಇದೆ, ನೋಡ್ತಾ ಹೋಗೋಣ. ನಮಸ್ತೆ. ನಮಸ್ತೆ, ಮಾತಾಡಿ. ಮ್ಯೂಟ್ ಮಾಡಿ ಅಮ್ಮ, ಫೇಸ್ಬುಕ್ ನೋಡ್ತಾ ಇದ್ರೆ. ಫೇಸ್ಬುಕ್ ಮ್ಯೂಟ್ ಮಾಡಿ ಮಾತಾಡಿ, ಫೋನಲ್ಲಿ ಮಾತಾಡಿ. ಹೇಳಿ. ಹಾಂ ಹೇಳಿ ಗೌತಮಿ ಅವರೇ. ಡೀಟೇಲ್ಸ್ ಹೇಳಿ. ಹುಟ್ಟಿದ ದಿನಾಂಕ 11/6/2001. ಬೆಳಿಗ್ಗೆ 6:45. ಓಕೆ. ಶೀಲ್ನೆರೆ ಕೇರ್ಪೇಟೆ ತಾಲೂಕ್ ಹುಟ್ಟಿದ್ದು ಸ್ಥಳ. ಸೋಮವಾರ ಹುಟ್ಟಿದ್ದು, ಶ್ರವಣ ನಕ್ಷತ್ರ ಮಕರ ರಾಶಿ ಅಲ್ವಾ? ರಾಹುದಶೆ ಶುಕ್ರ ಭುಕ್ತಿ ನಡೀತಿದೆ ಅಮ್ಮ ನಿಮಗೆ. ನೋಡಿ, 2023ರಲ್ಲಿ ಯೋಗ ಇದೆ ಸ್ವಲ್ಪ. ಇದಕ್ಕೆ ಪರಿಹಾರ ಏನಂತಂದರೆ, ಆದಷ್ಟು ಸೂರ್ಯನ ಪರಿಹಾರಗಳು ಏನಂದರೆ ಆದಿತ್ಯ ಹೃದಯ ಸ್ತೋತ್ರ ಹೇಳುವಂಥದ್ದು, ಮತ್ತು ಬಲಗೈ ಉಂಗುರದ ಬೆರಳಲ್ಲಿ ಒಂದು ರೂಬಿ ಮಾಣಿಕ್ಯ ಅಂತ ಹೇಳ್ತೀವಿ. ಸೊ ಆ ವಿಚಾರವಾಗಿ ಸೊ ಅವೆರಡು ಪರಿಹಾರ ಮಾಡ್ಕೊಳ್ಳಿ, ಖಂಡಿತ ನಿಮಗೆ ಗೌರ್ಮೆಂಟ್ ಕೆಲಸ ಸಿಗೋ ಯೋಗ ಇದೆ, ಬಟ್ ಸ್ವಲ್ಪ ಸಮಯ ಆಗುತ್ತೆ. ಒಳ್ಳೆಯದಾಗಿ. ಸೊ ವೀಕ್ಷಕರೇ, ಯಾವ ವಿಚಾರವಾಗಿ ಕರೆ ಮಾಡ್ತಿದ್ದೀರೋ ದಯವಿಟ್ಟು ನೇರವಾಗಿ ಪ್ರತಿಯೊಂದು ಒಂದೊಂದು ಪ್ರಶ್ನೆ ಮಾತ್ರ ತಾವು ಕೇಳಿ. ಸೊ ಮತ್ತೆ ಯಾರು ಕಮೆಂಟ್ಸ್ ನೋಡ್ತಾ ಹೋಗೋಣ ವೀಕ್ಷಕರು. ಬೇರೆ ಬೇರೆ ಪೇಜಲ್ಲಿ ಯಾರು ವೀಕ್ಷಕರು ಇದು ಮಾಡ್ತಾ ಇದ್ದಾರೋ, ಸೊ ಆ ವಿಚಾರದಲ್ಲಿ ಇದು ಮಾಡಿ. ಸೊ ಅನುಷಾ ಅವರು ಕಮೆಂಟ್ ಮಾಡಿದ್ದಾರೆ, ಧನ್ಯವಾದಗಳು.
ಸೊ ಗೌತಮಿ ಅಂತ ಯಾರು ಕಮೆಂಟ್ ಮಾಡಿದ್ದಾರೆ ಅವ್ರಿಗೆ ಆನ್ಸರ್ ಸಿಕ್ಕಿದೆ ಅನ್ಕೊಂತೀನಿ. ಸೊ ಬಿ ಫಸ್ಟ್ ಕನ್ನಡ ವಾಹಿನಿ ಯೂಟ್ಯೂಬ್ ವೀಕ್ಷಕರು ಯಾರ್ಯಾರು ನೋಡ್ತಾ ಇದ್ದೀರೋ ದಯವಿಟ್ಟು ಆ ಕಮೆಂಟ್ಸ್ನ ಒಂದು ಪ್ರತಿಯೊಂದು ವಿಚಾರದಲ್ಲಿ ನಾವು ನೋಡೋದಾದರೆ ಲೈವಲ್ಲಿ ತಾವು ಕಮೆಂಟ್ನ ಲೈವ್ ಚಾಟಲ್ಲಿ ತಮ್ಮ ಪೂರ್ತಿ ಹೆಸರು, ಡೇಟು ಮತ್ತು ಟೈಮು, ಪ್ಲೇಸ್ ಆಫ್ ಬರ್ತ್ ವಿಚಾರವಾಗಿ ಕಮೆಂಟ್ ಮಾಡಿ. ಸೊ ಮೊದಲೇದಾಗಿ ನಾಳಿನ ಒಂದು ದಿನ ಪಂಚಾಂಗ ನೋಡ್ತಾ ಹೋಗೋಣ, ಮತ್ತು ಕರೆಗಳು ಕೂಡ ಬರ್ತಾ ಇದೆ. ಸೊ ಆ ಕರೆಗಳನ್ನು ಕೂಡ ನೋಡ್ತಾ ಹೋಗೋಣ. ಸೊ ಪೂರ್ತಿಯಾಗಿ ಕಮೆಂಟ್ ಮಾಡೋರಲ್ಲಿ ಮಾಹಿತಿ ಕೇಳ್ಕೊಳ್ಳೋದೇನಂತಂದರೆ ತಮ್ಮ ಪೂರ್ತಿ ಮಾಹಿತಿ ಅಂದರೆ ಡೇಟು, ಟೈಮು, ಪ್ಲೇಸ್ ಆಫ್ ಬರ್ತ್ ವಿಚಾರವಾಗಿ ಕಮೆಂಟ್ ಮಾಡಿ. ಮತ್ತು ಯೂಟ್ಯೂಬ್ ಚಾನಲ್ ವಿಚಾರವಾಗಿ ನೋಡಿದ್ರೆ, ಸೊ ಯಾರು ಈ ಒಂದು ಲೈವಲ್ಲಿ ನೋಡ್ತಾ ಇದ್ದಾರೋ ದಯವಿಟ್ಟು ತಮ್ಮ ಒಂದು ಡೇಟ್, ಟೈಮ್, ಪ್ಲೇಸ್ ಆಫ್ ಬರ್ತ್ ವಿಚಾರವಾಗಿ ಕರೆಕ್ಟಾಗಿ ಕಮೆಂಟ್ ಮಾಡಿ. ಸೊ ಮುಂದೆ ನೋಡ್ತಾ ಹೋದರೆ ಕಾರ್ಯಕ್ರಮದ ವಿಚಾರವಾಗಿ, ಸೊ ಪ್ರತಿಯೊಬ್ಬರು ಒಂದು ಕಮೆಂಟ್ ಕೂಡ ನೋಡ್ತಾ ಹೋಗೋಣ. ಸೊ ಏನು ಒಂದು ತಮಗೆ ಡೌಟ್ಸ್ ಇದೆ ಆ ವಿಚಾರ ನೋಡಿದ್ರೆ. ವೀಕ್ಷಕರು ಕಮೆಂಟ್ ಮಾಡಿದ್ದಾರೆ, ತಪ್ಪದೇ ವೀಕ್ಷಿಸ್ತಿದ್ದೀವಿ, ಧನ್ಯವಾದಗಳು. ಸೊ ಈ ರೀತಿ ತಮ್ಮ ಸಮಯ ಸಹಕಾರ ನಮ್ಮ ಜೊತೆಗಿರಲಿ ವೀಕ್ಷಕರೇ. ಸೊ ಬೇರೆ ಬೇರೆ ಗ್ರೂಪ್ಪಲ್ಲಿ ಆಲ್ರೆಡಿ ಯಾರು ನಮ್ಮ ಒಂದು ಕಾರ್ಯಕ್ರಮ ವೀಕ್ಷಿಸ್ತಾ ಇದ್ದಾರೋ ಗ್ರೂಪಿನ ಅಡ್ಮಿನ್ಗಳಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಪ್ರತಿಯೊಂದು ತಮ್ಮ ಸಹಕಾರ ನಮ್ಮ ಒಂದು ಕಾರ್ಯಕ್ರಮದ ಮೇಲೆ ಇರಲಿ ಅಂತ. ಸೊ ನಾಳಿನ ಒಂದು ಪಂಚಾಂಗ ದಿನ ಭವಿಷ್ಯದ ವಿಚಾರವಾಗಿ ಪಂಚಾಂಗ ನೋಡ್ತಾ ಹೋಗೋಣ ವೀಕ್ಷಕರೇ. ಪಂಚಾಂಗದ ಮಹತ್ವ ಏನು ಅಂತಂದರೆ, ಪ್ರತಿಯೊಂದು ಪಂಚಾಂಗದಲ್ಲಿ ಐದು ಅಂಗ, ವಾರ, ತಿಥಿ, ಯೋಗ, ಕರ್ಣ, ನಕ್ಷತ್ರ ಅಂತ ಹೇಳ್ತೀವಿ ವೀಕ್ಷಕರೇ. ಆ ಒಂದು ಪಂಚಾಂಗದ ಮಹತ್ವ ನೋಡಿದಾಗ ನಾಳೆ ಒಂದು ಬೆಂಗಳೂರಿನ ಕಾಲಮಾನದಲ್ಲಿ ನಾಳಿನ ಪಂಚಾಂಗ ನವಮಿ ತಿಥಿ ಶುಕ್ಲ ಪಕ್ಷದ, ನಾಳೆ ಅಶ್ವಿನಿ ನಕ್ಷತ್ರ ಇರುತ್ತೆ 11:08 ಸಿದ್ಧಯೋಗ, ಕರ್ಣ ಬಂದು ಕೌಲವ ಕರ್ಣ ನಾಳಿನ ಒಂದು ದಿನ ಭವಿಷ್ಯದಲ್ಲಿ, ಮತ್ತು ನಾಳಿನ ವಾರ ಮಂಗಳವಾರ, ತುಂಬ ವಿಶೇಷವಾದ ವಾರ ಅಂತ ಹೇಳ್ತೀವಿ ಮಂಗಳವಾರ. ಯಾಕೆ ಅಂದರೆ ಪುಷ್ಯ ಮಾಸದ ಮಂಗಳವಾರ ಅತ್ಯಂತ ವಿಶೇಷಕರವಾಗಿ, ಕೆಲವರು ಮಂಗಳವಾರಗಳಂದರೆ ಅಮಂಗಳ ಅಂತ ಅನ್ಕೊತಾರೆ, ಹೆಸರಿನಲ್ಲೇ ಮಂಗಳವಾರದಲ್ಲಿ ಮಂಗಳ ಇದೆ. ಸೊ ಅದಕ್ಕೆ ಯಾವುದೇ ರೀತಿ ತಾವು ಮಂಗಳವಾರದ ಬಗ್ಗೆ ಅನುಮಾನ ಬೇಡ. ಸೊ ನಾಳಿನ ಒಂದು ಪಂಚಾಂಗ ಕೂಡ ನೋಡ್ತಾ, ಪಂಚಾಂಗ ನೋಡಿದ್ದಾಯಿತು. ರಾಶಿ ಭವಿಷ್ಯ, ಮೇಷರಾಶಿಯವರಿಗೆ ನಾಳೆ ರಾಶಾಧಿಪತಿ ಅಷ್ಟಮ ಸ್ಥಾನದಲ್ಲಿ ಇದ್ದರೂ ಕೂಡ ನೀವು ಧೈರ್ಯದಿಂದ ಮಾಡುವಂಥ ಕೆಲಸದಿಂದ ಮುನ್ನುಗ್ತೀರ, ಒಳ್ಳೆಯ ವಿಚಾರ. ನಾಳಿನ ವೃಷಭ ರಾಶಿಯವರಿಗೆ ಎಲ್ಲ ಸಾಧ್ಯ ಇರುವ ಮತ್ತು ಎಲ್ಲ ಸಾಧ್ಯ ಇರುವ ಕಡೆಗಳಿಂದ ತಮಗೆ ಧನಲಾಭ ಬರುವಂಥದ್ದು, ಮತ್ತು ಹೂಡಿಕೆ ಏನಾದರೂ ಮಾಡೋದಿದ್ದರೆ ಪರಿಶೀಲಿಸದೆ ಹೂಡಿಕೆ ಮಾಡದಿರಿ ಅಂತ ಒಂದು ಸೂಚನೆ ಕೊಡ್ತಾ ಹೋಗ್ತೀನಿ. ಸೊ ಮತ್ತು ವೀಕ್ಷಕರು ಯಾರು ಕಮೆಂಟ್ ಮಾಡ್ತಾ ಇದ್ದೀರೋ ದಯವಿಟ್ಟು ತಮ್ಮ ಡೇಟು, ಟೈಮು, ಪ್ಲೇಸ್ ಆಫ್ ಬರ್ತು ಮತ್ತು ತಮ್ಮ ಪ್ರಶ್ನೆ, ಸುಮಾರು ವೀಕ್ಷಕರು ಕಮೆಂಟ್ ಮಾಡ್ತಾ ಇದ್ದಾರೆ. ಆದರೆ ಕೆಲವೊಂದು ಲೈವಲ್ಲಿ ಯಾರ್ದು ಕಮೆಂಟ್ ಸಿಗ್ತಾ ಇಲ್ವೋ ಅವರಲ್ಲಿ ನಾನು ಕೇಳ್ಕೊಳ್ಳೋದೇನು ಅಂತಂದರೆ, ಸೊ ಲೈವಲ್ಲಿ ಕಮೆಂಟ್ ಮಾಡೋರಿಗೆ ದಯವಿಟ್ಟು ಇದು ಮಾಡಿ, ಅಂದರೆ ನಿಮ್ಮ ಡೀಟೇಲ್ಸ್ನ ಕರೆಕ್ಟಾಗಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಮುಂದೆ ನೋಡ್ತಾ ಹೋಗೋಣ. ಸೊ ವೃಷಭ ರಾಶಿಯವರಿಗೆ ಆಯಿತು. ನಾಳೆ ಮಿಥುನ ರಾಶಿಯವರಿಗೆ ಕೆಲವೊಂದು ಏನಾದರೂ ಹಿನ್ನಡೆ ಎದುರಿಸುವ ಪರಿಸ್ಥಿತಿ ತಮಗಿರುವಂಥದ್ದು ನಾಳೆ. ಅದೇ ಆದರೆ ಧೃತಿಗೆಡಬೇಡಿ, ಹಾಗಾಗಿ ನಿರೀಕ್ಷಿತ ಫಲಿತಾಂಶ ಕಮ್ಮಿ ಆಗ್ಬೋದು. ಆದರೆ ರಾಶಾಧಿಪತಿಯಾದ ಬುಧ ನಾಳಿನ ಒಂದು ಗೋಚರ ಪರಿಸ್ಥಿತಿಯಲ್ಲಿ ಅಷ್ಟೊಂದು ಶುಭಕರವಾಗಿಲ್ಲ. ಅದಕ್ಕೆ ಒಂದು ಸ್ವಲ್ಪ ಬುಧನ ಮಂತ್ರ, ವಿಷ್ಣುವಿನ ಮಂತ್ರ ಹೇಳ್ಕೊತ ಹೋಗಿ, ಓಂ ನಮೋ ಭಗವತೇ ವಾಸುದೇವಾಯ ಅಂತೇಳಿ ತಾವು ಸ್ನಾನ ಇತ್ಯಾದಿ ತಮ್ಮ ನಿತ್ಯ ಕರ್ಮಗಳನ್ನು ಮುಗಿದ ನಂತರ ಆ ಒಂದು ಮಂತ್ರ ಜಪ ಮಾಡಿ, 108 ಬಾರಿ ಆ ಮಂತ್ರ ಜಪ ಮಾಡಿ ತಾವು ಮುಂದುವರಿರಿ. ಆ ಕೆಲಸ ಕಾರ್ಯಗಳು ಸಕ್ಸಸ್ ಆಗುತ್ತೆ, ಯಾವುದೇ ರೀತಿ ತಮಗೆ ಹಿನ್ನಡೆ ಆಗಲ್ಲ. ಕರ್ಕ ರಾಶಿಯವರಿಗೆ ನಾಳಿನ ಒಂದು ದಿನ ಹಣವನ್ನು ಸಂಗ್ರಹಿಸೋದು ಒಂದು ಹೊಸ ಒಂದು ಮಾರ್ಗ ತಮಗೆ ಸಿಗುವಂಥದ್ದು, ಮತ್ತು ತಮಗೆ ಬಂಧು ಬಾಂಧವರಾಗಿರ್ಬೋದು, ಮಿತ್ರರಾಗಿರ್ಬೋದು, ಯಾಕಂದರೆ ತಮ್ಮ ರಾಶಾಧಿಪತಿ ನಾಳೆ ಮೇಷರಾಶಿಯಲ್ಲಿರುವಂಥದ್ದು. ಮೇಷರಾಶಿ ಅಶ್ವಿನಿ ನಕ್ಷತ್ರ ಅಂದರೆ ತುಂಬ ಶುಭಕರವಾದ ನಕ್ಷತ್ರ ಅಂತ ಹೇಳ್ತೀವಿ. ಅಶ್ವಿನಿ ನಕ್ಷತ್ರದ ಮಹತ್ವನೇ ಅದು. ರಾಶಾಧಿಪತಿ ಅಶ್ವಿನಿ ನಕ್ಷತ್ರದಲ್ಲಿ ಗೋಚರವಿರೋದ್ರಿಂದ ತುಂಬ ಒಳ್ಳೆಯ ಯೋಗ ಇದೆ ನಾಳೆ. ಸೊ ಸಿಂಹ ರಾಶಿಯವರಿಗೆ ನಾಳಿನ ಒಂದು ದೈಹಿಕ ಬಲವನ್ನು ವೃದ್ಧಿಸಲು ನಾಳೆ ಒಂದು ಒಳ್ಳೆಯ ವಿಚಾರ ಅಂತ ಹೇಳ್ತೀವಿ. ಅಂದರೆ ನಿಮ್ಮ ಒಂದು ಎಕ್ಸರ್ಸೈಸು, ಮತ್ತು ಹೊಸ ಡೈಟ್ ಪ್ಲಾನ್ ಆಗಿರ್ಬೋದು, ಮತ್ತು ಹೊಸದೇನಾದರೂ ಫಿಸಿಕಲ್, ಯಾಕಂದರೆ ನಮ್ಮ ಒಂದು ಜ್ಯೋತಿಷ ಶಾಸ್ತ್ರದಲ್ಲಿ ಹೇಳೋದಂದರೆ ಇದು ಎಲ್ಲದಕ್ಕೂ ಒಂದು ಇಂಟರ್ಲಿಂಗ್ ಅಂತ ಹೇಳ್ತೀವಿ. ಆಯುರ್ವೇದ ಶಾಸ್ತ್ರ ಇರ್ಬೋದು, ವೈದಿಕ ಶಾಸ್ತ್ರವಿರ್ಬೋದು, ಅದಕ್ಕೆ ನಾವು ವೇದಾಂಗ ಜ್ಯೋತಿಷ ಅಂತ ಹೇಳ್ತೀವಿ. ಸೊ ನಾವು ಎಷ್ಟು ನಮ್ಮ ದೇಹವನ್ನು ದಂಡಿಸ್ತೀವೋ ಆ ವಿಚಾರವಾಗಿ ನೋಡಿದಾಗ ತಮ್ಮ ಒಂದು ದೈಹಿಕ ಸಾಮರ್ಥ್ಯ ತುಂಬ ಚೆನ್ನಾಗಿರುತ್ತೆ. ಹೇಗೆ ದೈಹಿಕ ಸಾಮರ್ಥ್ಯ ಒಬ್ಬ ಮನುಷ್ಯನ ವಿಚಾರವಾಗಿ ಎಷ್ಟು ಚೆನ್ನಾಗಿರುತ್ತೋ ಅವರ ಮಾನಸಿಕ ಸಾಮರ್ಥ್ಯ ಕೂಡ ಅಷ್ಟೇ ತುಂಬ ವೃದ್ಧಿ ಆಗುವಂಥದ್ದು. ಸೊ ಆ ವಿಚಾರವಾಗಿ
ಸೊ ವೀಕ್ಷಕರು ಕೆಲವೊಬ್ರು ಕಮೆಂಟ್ ಮಾಡ್ತಾ ಇದ್ದೀರಾ, ಮತ್ತು ಯಾರ್ಯಾರು ಶೇರ್ ಮಾಡಿದ್ದೀರಾ ನಿಮ್ಮ ಒಂದು ಕಾರ್ಯಕ್ರಮದ ವಿಚಾರವಾಗಿ ನೋಡಿದಾಗ ಶೇರ್ಸು ಯಾರ್ಯಾರು ಮಾಡಿದ್ದೀರಾ, ದಯವಿಟ್ಟು ಬೇರೆ ಬೇರೆ ಗ್ರೂಪಲ್ಲಿ ಕಮೆಂಟ್ಸ್ ಬರ್ತಾ ಇದೆ. ನಮ್ಮ ಪೇಜಲ್ಲಿ ಶ್ರೀ ಮಂಜುನಾಥ ಆಸ್ಟ್ರಾಲಜಿ ವಾಸ್ತು ಯೋಗ ಝೋನ್ ಪೇಜ್ ಏನಿದೆ, ಸೊ ಆ ಪೇಜಲ್ಲಿ ದಯವಿಟ್ಟು ತಮ್ಮ ಕಮೆಂಟ್ಸ್ಗಳು ನೇರವಾಗಿ ಯಾವ ರೀತಿ ಅಂತಂದರೆ ತಮ್ಮ ಡೇ ಟು ಟೈಮು ಪ್ಲೇಸ್ ಆಫ್ ಬರ್ತ್ ವಿಚಾರವಾಗಿ ಕಮೆಂಟ್ ಮಾಡಿ, ಮತ್ತು ಪ್ರಶ್ನೆಗಳು ಸಂಕ್ಷಿಪ್ತವಾಗಿರಲಿ. ಕೆಲವೊಬ್ಬರು ತುಂಬ ಒಂದು ಮದುವೆ ಮತ್ತೊಂದು ಕೆಲಸದ ಇತ್ಯಾದಿ ವಿಚಾರವಾಗಿ ಮಾಡ್ತಾ ಇದ್ದಾರೆ. ಸೊ ಒಂದೊಂದೇ ಕಮೆಂಟ್ಸು ದಯವಿಟ್ಟು ಒಂದೊಂದೇ ಕಮೆಂಟ್ಸ್ ಇರಲಿ ಅಂತ ತಿಳಿಸ್ತಾ ಇದ್ದೀನಿ. ಸೊ ಮುಂದೆ ನೋಡ್ತಾ ಹೋಗೋಣ ಕನ್ಯಾರಾಶಿ ಬಗ್ಗೆ. ವೀಕ್ಷಕರೇ, ಕನ್ಯಾರಾಶಿಯವ್ರದ್ದು ವಿಶೇಷತೆ ಏನಂತಂದರೆ ಕನ್ಯಾರಾಶಿಯವರಿಗೆ ಒಂದು ವಿಶೇಷವಾದ ದಿನ ನಾಳೆ, ಯಾಕಂದರೆ ರಾಶಾಧಿಪತಿ ಬುಧ ಚತುರ್ಥ ಭಾವದಲ್ಲಿ ಇರೋದ್ರಿಂದ ಕೆಲಸಗಾರಗಳು ತುಂಬ ನಿಧಾನವಾಗಾದರೂ, ಅಂದರೆ ದಿನದ ಮೊದಲನೇ ಅರ್ಧ ಭಾಗದಲ್ಲಿ ನಿಧಾನವಾಗಿ ಆದರೂ ಕೂಡ ಬರುವಂಥ ಏನೇಳ್ತೀವಿ ಮುಂದೆ ಬರುವಂಥ ನಾಳಿನ ಒಂದು ಮಧ್ಯಾಹ್ನದ ಸಮಯದ ನಂತರ ತುಂಬ ಒಂದು ಒಳ್ಳೆ ಶ್ರೇಯಸ್ಕರವಾಗಿದೆ, ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಸಿಗುತ್ತೆ. ಮತ್ತು ಒಂದು ಏನಾದರೂ ಕಮಿಟ್ಮೆಂಟ್ಸ್ ಅಂತ ಏನು ಹೇಳ್ತೀವಿ, 2022 ಕಮಿಟ್ಮೆಂಟ್ ವರ್ಷ ಅಂತ ಹೇಳ್ತೀವಿ. ಯಾಕಂದರೆ ನಮ್ಮ ಕ್ಲೈಂಟ್ಸ್ ನಮ್ಮ ಹತ್ರ ಬರೋರು ಹೇಳ್ತಾ ಇರ್ತಾರೆ, ಗುರುಜಿ ಎಲ್ಲ ಕಮಿಟ್ಮೆಂಟ್ ಸಾಕಾಗಿದೆ ಅಂತ. ನಾವು ಹೇಳ್ತೀವಿ ನಾವು ಈ ಭೂಮಿ ಮೇಲೆ ಹುಟ್ಟು ಬಂದಿರೋದು ಭಗವಂತನ ಕಮಿಟ್ಮೆಂಟ್. ಸೊ ಅದ್ರ ಕಮಿಟ್ಮೆಂಟ್ ಫುಲ್ಫಿಲ್ ಮಾಡಬೇಕಂದ್ರೆ ನಮ್ಮ ಕಮಿಟ್ಮೆಂಟನ್ನು ನಾವು ಸರಿಯಾಗಿ ಮಾಡ್ಕೊಳ್ಳೇಬೇಕು. ಯಾವುದೇ ರೀತಿ ಧೃತಿಗೆಡಬೇಡಿ, ನಾಳಿನ ದಿನ ತುಂಬ ಚೆನ್ನಾಗಿದೆ. ಸೊ ಮುಂದೆ ನೋಡ್ತಾ ಹೋಗೋಣ, ಕರೆ ಇದೆ. ಕರೆ ಮಾಡೋರ ವಿಚಾರವಾಗಿ ನೇರವಾಗಿ ಕರೆ ಮಾಡಿ ತಮ್ಮ ಡೇಟು ಟೈಮು ಪ್ಲೇಸ್ ಆಫ್ ಬರ್ತನ್ನು ಕರೆಕ್ಟಾಗಿ ಕಮೆಂಟ್ ಮಾಡಿ. ಮತ್ತು ಕೆಲವೊಬ್ರು ಕಾಲು ವಾಯ್ಸ್ ಕಾಲ್ ಮಾಡ್ತಾ ಇದ್ದಾರೆ, ದಯವಿಟ್ಟು ವಾಯ್ಸ್ ಕಾಲ್ ಮಾಡಿದ್ರೆ ಫೋನ್ ಸ್ವಿಚ್ ಆಫ್ ಬರುತ್ತೆ, ಯಾಕಂದರೆ ನೆಟ್ವರ್ಕ್ ಎರರ್ ಇರೋ ವಿಚಾರವಾಗಿ. ಸೊ ದಯವಿಟ್ಟು ವಾಯ್ಸ್ ಕಾಲ್ ಮಾಡಬೇಡಿ, ವಾಟ್ಸಪ್ ವಾಯ್ಸ್ ಕಾಲ್ ಮಾಡಿ. ಅಂದರೆ ವಾಟ್ಸಪ್ಪಲ್ಲಿ ಕೆಲವೊಬ್ರು ವಿಡಿಯೋ ಕಾಲ್ ಮಾಡ್ತಾರೆ, ಸೊ ಅವರಲ್ಲಿ ಸೂಚನೆಗಳಂದರೆ ವಾಟ್ಸಪ್ ವಾಯ್ಸ್ ಕಾಲ್ ಮಾಡಿ ಅಂತ. ಸೊ ಬೇರೆ ಯಾವ ಗ್ರೂಪಲ್ಲಿ ನಮ್ಮ ಕಾರ್ಯಕ್ರಮ ವೀಕ್ಷಿಸ್ತಾ ಇದ್ರೋ, ಸೊ ಅವ್ರಿಗೆ ನಾನು ತಿಳಿಸೋದೇನು ಅಂತಂದರೆ ತಮ್ಮ ಡೇಟು ಟೈಮು ಪ್ಲೇಸ್ ಆಫ್ ಬರ್ತನ್ನು ಕರೆಕ್ಟಾಗಿ ಕಮೆಂಟ್ ಮಾಡಿ. ಮತ್ತು ತಮಗೆ ಏನು ಒಂದು ಇದರ ವಿಚಾರವಾಗಿ ನೋಡೋದಾದರೆ, ಏನಾದರೂ ತಮಗೆ ಸಮಸ್ಯೆಗಳಿದ್ದಾಗ ಧೃತಿಗೆಡಬೇಡಿ, ಯಾಕಂದರೆ ನಮ್ಮ ಒಂದು ವೇದ ಪುರಾಣ ಶಾಸ್ತ್ರದಲ್ಲಿ ಏನಿರೋದಂತಂದರೆ ಎಲ್ಲ ಒಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇರ್ಬೋದು, ಆಧ್ಯಾತ್ಮಿಕ ಶಾಸ್ತ್ರದಲ್ಲಿ ಎಲ್ಲದಕ್ಕೂ ಒಂದು ಪರಿಹಾರ ಅಂತಿದೆ. ಕೆಲವೊಂದು ನೋಡಿ, ಈಗ ಒಂದು ರೋಗ ಬಂದರೆ ವೈದ್ಯರ ಹತ್ರ ಹೋಗುವುದು, ಅದರಿಂದ ತಾವು ಸಮಾಧಾನ, ಆ ರೋಗದ ಉಪಚಾರ ಹೇಗೆ ಮಾಡ್ತಿರೋ, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತಮ್ಮ ಮನಸ್ಸಿನ ಉಪಚಾರ ಇದೆ. ಮನಸ್ಸಿನ ಉಪಚಾರ ಅನ್ನೋದು ತುಂಬ ಒಂದು ದೊಡ್ಡ ಮಾತು. ಯಾವ ವಿಚಾರದಲ್ಲಿ ಅಂತಂದರೆ, ಸೊ ಎಲ್ಲರೂ ಏನೋ ಕಳ್ಕೊಂಡ್ರು ಕೂಡ ಜ್ಯೋತಿಷ್ಯದಲ್ಲಿ ನಿಮಗೆ ಖಂಡಿತ ಆನ್ಸರ್ ಸಿಗುವಂಥದ್ದು. ಸೊ ಅದಕ್ಕೆ ಸ್ವಲ್ಪ ನಿಧಾನಿಸಿ ಯಾವುದೇ ರೀತಿ ವರಿ ಮಾಡ್ಕೋಬೇಡಿ. ನಾಳಿನ ಒಂದು ತುಲಾರಾಶಿಯವರ ಒಂದು ಭವಿಷ್ಯ ನೋಡ್ತಾ ಹೋಗೋಣ. ತುಲಾರಾಶಿಯವರಿಗೆ ಗೋಚರದ ಒಂದು ವಿಚಾರವಾಗಿ ನೋಡಿದ್ರೆ ತುಂಬ ಒಂದು ಯಶಸ್ವಿಯಾಗಿರುವಂಥದ್ದು, ನಾಳಿನ ದಿನ ತುಂಬ ಚೆನ್ನಾಗಿ ಕಾರ್ಯನಿರ್ವಹಿಸ್ತೀರ. ಗೋಚರದ ಶುಕ್ರ ತಮಗೆ ತೃತೀಯ ಭಾವದಲ್ಲಿರೋದು ಇರಲು ತಮಗೆ ಗೋಚರದಲ್ಲಿ ತುಂಬ ಒಂದು ಅನುಕೂಲಕರ ಸ್ಥಿತಿ ಆಗಿರುವಂಥದ್ದು ಸೂರ್ಯನ ಜೊತೆ ಇದೆ, ಕೆಲಸ ಕಾರ್ಯಗಳಲ್ಲಿ ಚೆನ್ನಾಗಾಗುತ್ತೆ. ಓಕೆ, ಸೊ ಬಿ ಫಸ್ಟ್ ಕನ್ನಡ ವಾಹಿನಿಯಲ್ಲಿ ಯಾರು ಕಮೆಂಟ್ ಮಾಡಿದ್ದೀರಾ, ಪವನ್ ನಮಸ್ತೆ ಗುರುಜಿ, ನಮಸ್ತೆ ಪವನ್ ಅವರೇ. ಪವಿತ್ರ, ಡೇಟ್ ಆಫ್ ಬರ್ತ್ 15/5/97, ಕ್ವಶನ್ ಅಬೌಟ್ ಜಾಬ್ ಚೆಕ್ ಅಂಡ್ ಎಲ್. ಖಂಡಿತ ಯಾರು ಪವನ್ ಕಮೆಂಟ್ ಮಾಡಿದ್ದೀರಾ, ತಮ್ಮ ಟೈಮು ಅಂದರೆ ಯಾರು ಪವಿತ್ರ ಅಂತಿದೆಯಲ್ವಾ, ಟೈಮು ಮತ್ತು ಪ್ಲೇಸ್ ಆಫ್ ಬರ್ತು ಇವೆರಡೂ ಕಮೆಂಟ್ ಮಾಡಿ, ಮತ್ತು ನಿಮ್ಮ ಕ್ವಶನ್ ಕೂಡ ಇದು ಮಾಡಿದ್ದೀರಾ, ಸ್ಪಷ್ಟವಾಗಿದೆ ಈ ಕ್ವಶನ್ನ ಇದು ಮಾಡ್ಕೊತ ಹೋಗಿ. ಮುಂದೆ ನೋಡ್ತಾ ಹೋಗೋಣ ವೀಕ್ಷಕರೇ. ಸೊ ಕಮೆಂಟ್ಸ್ ವಿಚಾರದಲ್ಲಿ ಸೊ ಟೈಮು ಪ್ಲೇಸ್ ಆಫ್ ಬರ್ತು ಕಮೆಂಟ್ ಮಾಡ್ತಾ ಹೋಗಿ ವೀಕ್ಷಕರೇ. ಸೊ ಮತ್ತೆ ಯಾರ್ಯಾರು ಬೇರೆ ಕಮೆಂಟ್ ವಿಚಾರವಾಗಿ, ವೃಶ್ಚಿಕ ರಾಶಿಯವರಿಗೆ ನಾಳಿನ ಒಂದು ದಿನ ಭವಿಷ್ಯ ನೋಡ್ತಾ ಹೋಗೋಣ. ವೃಶ್ಚಿಕ ರಾಶಿಯವರಿಗೆ ರಾಶಾಧಿಪತಿಯಾದ ಮಂಗಳನು ರಾಶಿಯಲ್ಲಿ ಇರುವಂಥದ್ದು ತುಂಬ ಒಂದು ಒಳ್ಳೆಯ ಯೋಗ ಅಂತ ಹೇಳ್ತೀವಿ. ಸೊ ಇಲ್ಲಿ ನಿಮಗೆ ಗೋಚರದ ಪರಿಸ್ಥಿತಿ ತುಂಬ ಚೆನ್ನಾಗಿದೆ, ಆದರೆ ಕೇತು ತಮಗೆ ಭಾವಾಧಿಪತಿ ಕೇತು ರಾಶಿಯಲ್ಲಿ ಇರೋದ್ರಿಂದ ತುಂಬ ಒಂದು ಒಳ್ಳೆಯ ವಿಚಾರ ವೃಶ್ಚಿಕ ರಾಶಿಯವರಿಗೆ ತುಂಬ ನಾಳಿನ ಒಂದು ದಿನ ಬಲವಾಗಿದೆ. ಸೊ ಮುಂದೆ ನೋಡ್ತಾ ಹೋಗೋಣ.
ಸೊ ಯಾರ್ಯಾರು ವೀಕ್ಷಕರು ನೋಡ್ತಾ ಇದ್ದೀರಾ ದಯವಿಟ್ಟು ತಮ್ಮ ಡೇಟು ಟೈಮು ಪ್ಲೇಸ್ ಆಫ್ ಬರ್ತನ್ನು ಕಮೆಂಟ್ ಮಾಡಿ. ಮತ್ತು ವೀಕ್ಷಕರು ಯಾರ್ಯಾರು ನಮ್ಮ ಕಾರ್ಯಕ್ರಮದಲ್ಲಿ ಹೊಸದಾಗಿ ಏನು ಹೇಳ್ತೀರಾ ಈ ಒಂದು ಕಾರ್ಯಕ್ರಮದ ವಿಚಾರವಾಗಿ ಜಾಯ್ನ್ ಆಗ್ತಾ ಇದ್ದೀರೋ, ತಮ್ಮಲ್ಲಿ ಹೇಳೋದೇನು ಅಂತಂದರೆ ಹೆಚ್ಚು ಹೆಚ್ಚು ಶೇರ್ ಮಾಡಿ. ಮತ್ತು ಕೆಲವೊಬ್ಬರು ಯಾರು ಕಮೆಂಟ್ ಮಾಡ್ತಿದ್ದೀರೋ ಸೊ ಅವರ ವಿಚಾರವಾಗಿ ಸೊ ನಾವು ನೋಡೋದಾದರೆ ಈ ಒಂದು ಪರಿಹಾರಗಳು ತುಂಬ ಮಾಡಿರ್ತಾರೆ, ಆದರೂ ಕೂಡ ಅವ್ರಿಗೇನೋ ಒಂದು ಸಮಸ್ಯೆಗಳು ಬರುತ್ತೆ. ಆವಾಗ ಏನಾಗುತ್ತೆ, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಎಲ್ಲರೂ ಹೇಳುವಂಥದ್ದು ಕಾಮನ್ ಆಗಿ, ಗುರುಜಿ ನಾವೆಲ್ಲ ಪರಿಹಾರ ಮಾಡಿದ್ವಿ ಆದರೂ ಕೂಡ ನಮಗೆ ಒಳ್ಳೆ ರಿಸಲ್ಟ್ಸ್ ಬಂದಿಲ್ಲ ಅಂತ. ಅದರಲ್ಲಿ ನಿಮ್ಮ ತಪ್ಪಿಲ್ಲ, ನಿಮ್ಮ ಒಂದು ಕರ್ಮಾನುಸಾರವಾಗಿ, ಯಾಕಂದರೆ ಇಡೀ ಜ್ಯೋತಿಷ್ಯ ನಿಂತಿರುವುದಂಥದ್ದು ಕರ್ಮ ಥೇರಿ ಅಂತ ಹೇಳ್ತೀವಿ. ಆಗಮಿ ಕರ್ಮ ಆಗಿರ್ಬೋದು, ಸಂಚಿತ ಕರ್ಮ ಆಗಿರ್ಬೋದು, ಪ್ರಾರಬ್ಧ ಕರ್ಮ ಆಗಿರ್ಬೋದು. ಸೊ ಆ ವಿಚಾರದಲ್ಲಿ ನೋಡ್ತಾ ಹೋಗೋಣ. ಧನುರಾಶಿಯವರಿಗೆ ಮುಂದಿನ ಒಂದು ವಿಚಾರ ಅಂತ ಹೇಳ್ತೀವಿ. ಧನುರಾಶಿಯವರಿಗೆ ನಾಳಿನ ಗೋಚರ ತುಂಬ ಚೆನ್ನಾಗಿದೆ. ರಾಷ್ಟ್ರಾಧಿಪತಿ ಗುರು ತೃತೀಯ ಸ್ಥಾನದಲ್ಲಿರಲು ನಿಮಗೆ ನಾಳಿನ ದಿನ ಸ್ವಲ್ಪ ಎಫರ್ಟ್ ಹಾಕಬೇಕಾಗುತ್ತೆ, ಮಾಡುವ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಎಫರ್ಟ್ ಅಂತ ಹೇಳ್ತೀವಿ. ಮತ್ತು ಮುಂದುವರೆದು ನೋಡಿದಾಗ ಸ್ವಲ್ಪ ಒಂದು ಶಾರ್ಟ್ ಟ್ರಾವೆಲ್ಸ್ ಕೆಲಸದ ವಿಚಾರವಾಗಿ ಸ್ವಲ್ಪ ಓಡಾಟ ಇರುತ್ತೆ ನಾಳೆ. ಸ್ವಲ್ಪ ನಿಧಾನದ ದಿನ ಅಂದರೆ ನಾಳಿನ ಒಂದು ದಿನ ಮೀಡಿಯಮ್ ಆಗಿರುವಂಥದ್ದು ವೀಕ್ಷಕರೇ. ಸೊ ಮುಂದೆ ನೋಡೋದಾದರೆ ಮಕರ ರಾಶಿಯವರಿಗೆ ಕೂಡ ನಾಳೆ ದಿನ ಎಕ್ಸಲೆಂಟ್ ಆಗಿದೆ, ಯಾವುದೇ ರೀತಿ ವರಿ ಮಾಡ್ಕೋಬೇಡಿ. ಆದರೆ ಸ್ವಲ್ಪ ದಿನದ ನಿಧಾನತೆ ತಮಗೂ ಕೂಡ ಇರುತ್ತೆ ಧನುರಾಶಿಯವ್ರ ತನ. ಅದಕ್ಕೆ ಸ್ವಲ್ಪ ಹನುಮಾನ್ ಚಾಲೀಸ ಹೇಳಿ ಮಕರ ರಾಶಿಯವರಿಗೆ ಏನಂತಂದರೆ ಆ ಶನಿಯ ಆಶೀರ್ವಾದ ಇದೆ. ತುಂಬ ಜನ ನನ್ನ ಹತ್ರ ಬರುವಂಥವ್ರು ಕೇಳ್ತಾ ಇರ್ತಾರೆ, ಗುರುಜಿ ನಮ್ಮ ಮಕರ ರಾಶಿಯವರಿಗೆ ಸಾಡೆ ಸಾತಿ ನಡೀತಾ ಇದೆ ಅಂತ. ಸೊ ಮಕರ ರಾಶಿಯವರಿಗೆ ಒಂದು ವಿಚಾರ ತಿಳಿಸ್ತೀನಿ ನಾನು. ಸಾಡೆ ಸಾತಿಯವರು ಒಂದು ಯಾವುದೇ ನಡೀತಾ ಇದ್ರು ಕೂಡ ಒಂದು ವಿಶೇಷ ಅಂತಂದ್ರೆ ಏನು, ನಿಮಗೆ ಆ ಒಂದು ಶನಿಯ ಆಶೀರ್ವಾದ, ಶನಿ ಮಹಾತ್ಮನ ಆಶೀರ್ವಾದ. ಯಾಕಂದರೆ ಯಾವಾಗಲೂ ಗೋಚರ ಪರಿಸ್ಥಿತಿಯಲ್ಲಿ ಅವರ ಮನೆ ಅವರ ಒಂದು ಶನಿ ಒಂದು ನಷ್ಟ ಆಗೋದಿಲ್ಲ ಅಂತ. ಸೊ ಒಂದು ಕರೆ ನೋಡ್ತಾ ಹೋಗೋಣ. ನಮಸ್ತೆ ಹೇಳಿ, ಎಲ್ಲಿಂದ ಕರೆ ಮಾಡ್ತಾ ಇರೋದು? ನಮಸ್ತೆ, ಮಾತಾ ನಾವು ತುಮಕೂರಿಂದ. ಹಾ ಹೇಳಿ. ನಾವು ನಮ್ದು ಜಾತಕ ನೋಡ್ಬೇಕಾಯ್ತು. ತಮ್ಮ ಮಾಹಿತಿ ತಿಳಿಸಿ, ಪೂರ್ತಿ ಹೆಸರು? ನಮ್ಮ ಹೆಸರು ಫಲ್ಗುಣ ಆರಾಧ್ಯ ಅಂತ. ಹ್ಮ್. ನಮ್ಮ ಡೇಟ್ ಆಫ್ ಬರ್ತ್ ಬಂದು 6/10/2006. 6/10/2006. ಓಕೆ. ಸಮಯ 7:45 PM. ಓಕೆ. ಸ್ಥಳ? ಸ್ಥಳ ತುಮಕೂರು. ಶುಕ್ರವಾರ ಹುಟ್ಟಿದ್ದಲ್ವಾ? ಉತ್ತರ ಭಾದ್ರ ನಕ್ಷತ್ರ ಮೀನ್ ರಾಶಿ. ಏನ್ ಪ್ರಶ್ನೆ ಇತ್ತು ತಮ್ದು? ಪ್ರಶ್ನೆ ಏನಿಲ್ಲ, ವಿದ್ಯಾಭ್ಯಾಸ. ಏನ್ ಓದ್ತಾ ಇದ್ದೀರೀಗ? ನಾವು ಈಗ 10ನೇ ತರಗತಿ. ಓಕೆ ಓಕೆ. ಬುಧದಶೆ ಚಂದ್ರಭುಕ್ತಿ ನಡೀತಾ ಇದೆ, ಅಪ್ಪ ಚೆನ್ನಾಗಿದೆ. ಜಾತಕದಲ್ಲಿ ಚಂದ್ರ 12ನೇ ಮನೆಯಲ್ಲಿದ್ದರಿಂದ ಸ್ವಲ್ಪ ಏನಾಗುತ್ತೆ, ಈ ವಿದ್ಯಾಭ್ಯಾಸದ ವಿಚಾರವಾಗಿ ಏನು ಮುಂದೆ ಪ್ಲಾನ್ಸ್ ಇದೆ? PUC ಅಲ್ಲಿ ಸೈನ್ಸ್ ತಗೋಬೇಕಂತನ? ಈ ಸತಿ 10ನೇ ಎಕ್ಸಾಮ್ ಬರ್ತಿದ್ದೀರಾ ಹೇಗೆ? ಹೌದು ಹೌದು, ಈ ಸಲ 10ನೇ ಎಕ್ಸಾಮ್ ಬರಬೇಕು. ಹ್ಮ್. ಬರೀರಿ, ಚೆನ್ನಾಗಿರುತ್ತೆ. ಟೆಕ್ನಿಕಲ್ ಆಗಿ ನಿಮಗೆ ಅಭ್ಯಾಸ ಚೆನ್ನಾಗಿದೆ. ಇಲ್ಲಿ ವಿದ್ಯೆಗೆ ಚತುರ್ಥ ಪಂಚಮ ಭಾಗ್ಯಾಧಿಪತಿ ಅಂತ ಹೇಳ್ತೀವಿ. 3-4 ಗ್ರಹಗಳು ಚೆನ್ನಾಗಿದೆ. ಸೊ ಸೈನ್ಸ್ ಎಜುಕೇಷನ್ಸ್ ಕಂಟಿನ್ಯೂ ಮಾಡ್ತೀರಾ? ಟೆಕ್ನಿಕಲ್ ಮುಂದೆ ಇಂಜಿನಿಯರಿಂಗು ಆ ಥರ ಹೇಳ್ತೀವಲ್ಲ, ಅದು ಅದಕ್ಕೆ ಸಂಬಂಧಪಟ್ಟಂಥ ಎಜುಕೇಷನ್ ಚೆನ್ನಾಗಿದೆ, ನೀವು ಮುಂದುವರಿಸ್ಬೋದು. ಆಯ್ತು, ಓದಿ. ನಮಸ್ಕಾರ. ಒಳ್ಳೆ. ಸೊ ವೀಕ್ಷಕರೇ, ಯಾವ ರೀತಿ ಕರೆ ಮಾಡ್ತಾ ಇದ್ದಾರೆ ನೋಡಿ, ಫಲ್ಗುಣ ಆರಾಧ್ಯ ಅವರು ಯಾರು ಕರೆ ಮಾಡಿದ್ರು, ತುಂಬ ಒಂದು ಕರೆಕ್ಟಾಗಿ ಮಾಹಿತಿ ಕೊಟ್ಟರೆ ಬೇಗ ಆನ್ಸರ್ ಸಿಗುತ್ತೆ. ಸುಮಾರು ವೀಕ್ಷಕರ ಕಮೆಂಟ್ಸ್ ಕೂಡ ಬರ್ತಾ ಇದೆ. ಸೊ ಆ ಕಮೆಂಟ್ಸಲ್ಲಿ ನೋಡೋದಾದರೆ ಅವ್ರಿಗೆ ಏನಂತಂದರೆ ಮಾಹಿತಿ ಕರೆಕ್ಟಾಗಿ ಕೊಡ್ತಾ ಇಲ್ಲ. ಸೊ ಅದಕ್ಕೆ ದಯವಿಟ್ಟು ಇದು ಮಾಡಿ. ಉಮೇಶ್ ಉಲ್ಲಾಸ್ ಅವರು, ನಮಸ್ತೆ. ನಮಸ್ತೆ ಉಮೇಶ್ ಅವರೇ. ಸೊ ಕರೆ ಇದೆ, ನೋಡ್ತಾ ಹೋಗೋಣ. ನಮಸ್ತೆ, ಹೇಳಿ. ಮ್ಯೂಟ್ ಮಾಡಿ ಸರ್ ಬ್ಯಾಕ್ಗ್ರೌಂಡ್ ಅಲ್ಲಿ ಸೌಂಡ್. ಫೋನಲ್ಲಿ ಮಾತಾಡಿ. ಹಲೋ, ಮ್ಯೂಟ್ ಮಾಡಿ ಬ್ಯಾಕ್ಗ್ರೌಂಡ್ ಅಲ್ಲಿ ಫೋನಲ್ಲಿ ಮಾತಾಡಿ. ಹಲೋ ಹೇಳಿ, ನಿಮ್ಮ ಹೆಸರು? ನಿಮ್ಮ ಹೆಸರು? ಮನೋರೆ. ಎಲ್ಲಿಂದ ಕರೆ ಮಾಡ್ತಾ ಇರೋದು ಮನೋರೆ? ಓಕೆ. ತಮ್ಮ ಡೀಟೇಲ್ಸು? 26/88. ಓಕೆ. ಸಮಯ? ಹಲೋ, ಸಮಯ, ಹುಟ್ಟಿರೋ ಸಮಯ ಮನೋರೆ, ಹುಟ್ಟಿರೋ ಸಮಯ, ಬರ್ತ್ ಟೈಮಿಂಗ್ಸ್? ಏನು ಪ್ರಶ್ನೆ ಏನಿದೆ?
ಪ್ರಶ್ನೆ ಏನು ತಮ್ಮದು? ಪ್ರಶ್ನೆ ಪ್ರಶ್ನೆ ಏನು, ಯಾವ್ದ್ರ ಬಗ್ಗೆ ಕೇಳಬೇಕಾಗಿತ್ತು? ಹೆಂಗಿರುತ್ತೆ ನಮ್ಮ ಮುಂದಿನ ಜೀವನ ಅಂತ ಗುರುಜಿ. ಏನು ಕೆಲಸ ಮಾಡ್ಕೊಂಡಿದ್ದೀರಾ? ಡ್ರೈವಿಂಗ್ ಕೆಲಸ ಗುರುಜಿ. ಓಕೆ, ನೋಡಿ ಪ್ರಶ್ನೆ ಕುಂಡಲಿ ಪ್ರಕಾರ 108ರಲ್ಲಿ ಒಂದು ಸಂಖ್ಯೆ ಹೇಳಿ. ಸೊ ಅದ್ರ ಪ್ರಕಾರ ಹಾಂ 101ರಿಂದ 108ರಲ್ಲಿ ಒಂದು ಸಂಖ್ಯೆ ನಿಧಾನಕ್ಕೆ ಹೇಳಿ, ನಿಮ್ಮ ಮನೆ ದೇವ್ರ ನೆನಪು ಮಾಡಿಕೊಂಡು. ಸೊ ಪ್ರಶ್ನೆ ಕುಂಡಲಿ ಮುಖಾಂತರ ನಿಮ್ಮದು ಇದು ಮಾಡೋಣ ಮನೋರೆ, ಆನ್ಸರ್ ಕೊಡೋಣ. ಪ್ರಶ್ನೆ ಕುಂಡಲಿ ಮುಖಾಂತರ ನೋಡೋಣ, 108ರಲ್ಲಿ ಒಂದು ಸಂಖ್ಯೆ ಹೇಳಿಯಪ್ಪ. ತೊಂಬತ್ತೊಂಬತ್ತು. ನೋಡಿ ಚಂದ್ರ ಅವರ ನಡೀತಾ ಇದೆ ಗೋಚರದಲ್ಲಿ ಇವತ್ತು, ಚಂದ್ರನ ಒಂದು ಪರಿಸ್ಥಿತಿ ಆಧಾರಿತವಾಗಿ ನಂಬರ್ ಅಶ್ವಿನಿ ನಕ್ಷತ್ರ ನಡೀತಾ ಇದೆ. ಸೊ ಕೆಲಸ ಶುಕ್ರ ಸೂರ್ಯ ಇರೋದ್ರಿಂದ ಕೆಲಸ ಚೆನ್ನಾಗಿರುತ್ತೆ, ಸ್ವಲ್ಪ ಒತ್ತಡ ಜಾಸ್ತಿ. ಆದರೆ ನಿಮಗೆ ಏನಾದರೂ ದುಡ್ಡು ಖರ್ಚು ಹಣಕಾಸು ಖರ್ಚು ತುಂಬ ಇರುತ್ತೆ, ಅದನ್ನು ನೀವು ಸ್ವಲ್ಪ ಕಂಟ್ರೋಲ್ ಮಾಡ್ಕೋಬೇಕು ಫಸ್ಟು. ಸೊ ಆ ಥರ ಮಾಡ್ತಾ ಬಂದರೆ ಡ್ರೈವಿಂಗ್ ಕೆಲಸದಲ್ಲಿ ನಿಮಗೆ ಈ ವರ್ಷ ಯುಗಾದಿ ಕಳೆದ ನಂತರ ಟೈಮ್ ಚೆನ್ನಾಗಿದೆ. ಈ ವರ್ಷ ಯುಗಾದಿ ಕಳೆದ ನಂತರ ನಿಮಗೆ ಟೈಮಿಂಗ್ ಚೆನ್ನಾಗಿದೆ ಮನೋರೆ, ಓಕೆನಾ? ಸೊ ನೀವು ನೆಟ್ವರ್ಕ್ ಏರಿಯಾದಲ್ಲಿ ಮಾತಾಡಿ. ಸೊ ಈ ವರ್ಷ ಯುಗಾದಿ ಕಳೆದ ನಂತರ ನಿಮಗೆ ಟೈಮ್ ಚೆನ್ನಾಗಿದೆ. ಸೊ ಆದಷ್ಟು ಸ್ವಲ್ಪ ಶಿವನ ಒಂದು ಆರಾಧನೆ ಜಾಸ್ತಿ ಮಾಡಿ, ಒಳ್ಳೆಯದಾಗಲಿ. ಸೊ ಯಾರು ವೀಕ್ಷಕರು ಕರೆ ಮಾಡ್ತಾಯಿದ್ರೋ ದಯವಿಟ್ಟು ನೆಟ್ವರ್ಕ್ ಏರಿಯಾದಲ್ಲಿ ಮಾತಾಡಿ, ಯಾಕಂದರೆ ತಾವು ಮಾತಾಡ್ತಿರೋದು ವಾಟ್ಸಪ್ ವಾಯ್ಸ್ ಕಾಲಲ್ಲಿ. ಯಾವುದೇ ರೀತಿ ನೆಟ್ವರ್ಕ್ ಇಶ್ಯೂಸ್ ತಮಗೆ ಬಂದರೆ ತಾವು ತಿಳ್ಕೊಳ್ಳಿ, ನೆಟ್ವರ್ಕ್ ಏರಿಯಾನಲ್ಲಿ ಮಾತಾಡಿ, ಖಂಡಿತ ನಿಮಗೆ ಅನುಕೂಲ ಆಗುತ್ತೆ. ಭರತ್ ಬೆಳ್ಳಿಯಪ್ಪ ಅವರು, ಹಾಯ್ ಗುರುಗಳೇ. ಹಲೋ ಭರತ್ ಬೆಳ್ಳಿಯಪ್ಪ ಅವರೇ. ಸೊ ನಾಳಿನ ಒಂದು ಕೊನೆಯ ಮೂರು ರಾಶಿಗಳಂತಂದರೆ ನಾವು ಮಕರ ರಾಶಿ ಬಗ್ಗೆ ನೋಡಿದ್ವಿ. ಕುಂಭ ರಾಶಿಯವರಿಗೆ ರಾಶಾಧಿಪತಿ ವ್ಯಯ ಸ್ಥಾನದಲ್ಲಿ ಇರಲು. ಸೊ ಗೋಚರ ಪರಿಸ್ಥಿತಿ ತುಂಬ ಚೆನ್ನಾಗಿದೆ, ಏನು ವರಿ ಮಾಡ್ಕೋಬೇಡಿ. ಆದರೆ ರಾಶಿಯಲ್ಲಿ ಗುರು ಇದ್ದಾನೆ. ಒಂದು ನಮ್ಮ ರಾಶಿಯ ಫಲ ಹೇಳಬೇಕಂದ್ರೆ ಗುರುಗೆ ಒಂದು ದೋಷ ಅಂತ ನಾವು ತಗೊಂಡಾಗ ಜನ್ಮಗುರು ನರೋ ದುಃಖಂ ಅಂತ ಹೇಳ್ತೀವಿ. ಸ್ವಲ್ಪ ಪ್ರಮಾಣದಲ್ಲಿ ಹಿನ್ನಡೆ ಅಂದರೆ ಏನಾದರೂ ಒಂದು ಕೆಲಸ ಮಾಡಬೇಕಾದ್ರೆ ಆ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಇರುತ್ತೆ. ಬಟ್ ಆದರೂ ವರಿ ಮಾಡ್ಕೋಬೇಡಿ, ನಾಳಿನ ದಿನ ಧೈರ್ಯವಾಗಿ ಮುನ್ನುಗ್ಗಿ ಓಂ ಗ್ರಾಂ ಗ್ರೂಂ ಸಹ ಗುರುವೇ ನಮಃ ಅಥವಾ ಓಂ ಬೃಹಸ್ಪತ್ಯೇ ನಮಃ ಅಂತ 108 ಬಾರಿ ಜಪ ಮಾಡಿಕೊಂಡು ನಾಳಿನ ದಿನ ಪ್ರಾರಂಭಿಸಿ ತುಂಬ ಒಳ್ಳೆಯದಾಗುವಂಥದ್ದು ವೀಕ್ಷಕರೇ. ಸೊ ಮುಂದೆ ನೋಡ್ತಾ ಹೋಗೋಣ. ಸೊ ಕಮೆಂಟ್ಸಲ್ಲಿ ಸೊ ಉಮೇಶ್ ಉಲ್ಲಾಸ್ ಅವರು ನಮಸ್ತೆ ಹೇಳಿದರೆ, ನಮಸ್ತೆ ಉಮೇಶ್ ಉಲ್ಲಾಸ್. ಸೊ ಕರೆ ಇದೆ, ನೋಡ್ತಾ ಹೋಗೋಣ. ನಮಸ್ತೆ. ನಮಸ್ತೆ. ಹಾಂ ಮಾತಾಡಿ, ಹೇಳಿ ನಿಮ್ಮ ಹೆಸರು? ನಮ್ಮ ಹೆಸರು ಶ್ರೀನಿವಾಸ ರೆಡ್ಡಿ ಅಂತ. ಹಾಂ ಹಾಂ ಹೇಳಿ. ಅದೇ ನಮ್ಮದು ಸ್ವಲ್ಪ ಜಾಬ್ದು ಹೆಂಗಿದೆ ಅಂತ ಸ್ವಲ್ಪ ಡೀಟೇಲ್ಸ್ ಹೇಳಿ ಸರ್. ಹುಟ್ಟಿರೋ ಡೇಟ್ ಆಫ್ ಬರ್ತು? ಸರ್ 25. ಹಾಂ ಹಾಂ 5. ಹ್ಞೂ 1984. ಓಕೆ. ಟೈಮು? ಟೈಮು 8:35 AM. ಓಕೆ. ಪ್ಲೇಸ್ ಸರ್? ಬೆಂಗಳೂರು ಸರ್. ಓಕೆ. ಏನು ಪ್ರಶ್ನೆ ಕೆಲಸದ ವಿಚಾರವಾಗ? ಕೆಲಸ ವಿಚಾರವಾಗಿ ಮತ್ತೆ ಫೈನಾನ್ಷಿಯಲಿ ಸ್ವಲ್ಪ ಲಾಸಲ್ಲಿದೆ ಅದಕ್ಕೆ. ಶುಕ್ರ ನಿಮಗೆ ಶುಕ್ರವಾರ ಹುಟ್ಟಿದ್ದು, ಉತ್ತರಭಾದ್ರ ನಕ್ಷತ್ರ ಮೀನ್ ರಾಶಿ ತಮ್ಮದು. ಸೊ ಇಲ್ಲಿ ಏನಾಗುತ್ತೆ, ಕೇತುದಶ ಬುಧಭುಕ್ತಿ ನಡೀತಿದೆ. ಸುಮಾರು 2015-16 ಸ್ವಲ್ಪ ಫೈನಾನ್ಷಿಯಲಿ ಡೌನ್, ಹಿತಶತ್ರುಗಳು ಭಾಳ, ಮತ್ತು ಆರೋಗ್ಯದ ಸಮಸ್ಯೆಗಳು, ಹೊಟ್ಟೆ ರಿಲೇಟೆಡ್ಡು, ಓಕೆನಾ? ಸೊ ಇದು ಸ್ವಲ್ಪ ಸಮಸ್ಯೆಗಳಂತ ಹೇಳ್ತೀವಿ. ಕೇತುದಶ ಎಂಡಿಂಗಲ್ಲಿ ಇದ್ದೀರಾ, ತೊಂದರೆ ಇಲ್ಲ. ಈ ಆಗಸ್ಟ್ ಕಳೆದ ನಂತರ ಶುಕ್ರದಶೆ ಬರುತ್ತೆ ನಿಮಗೆ. ಶುಕ್ರ 12ನೇ ಮನೇಲಿ ಚೆನ್ನಾಗಿದ್ದಾನೆ ಸರ್. ಆಗಸ್ಟ್ವರೆಗೂ ವೇಟ್ ಮಾಡಿ, ಅಲ್ಲಿವರೆಗೂ ಸ್ವಲ್ಪ ಪರಿಹಾರ ಅಂದರೆ ಬಲಗೈ ಒಂದು ಮಧ್ಯದ ಬರಳಲ್ಲಿ ಒಂದು ವೈಟ್ ಜಿರ್ಕಾನ್ ಅಂತ ಬರುತ್ತೆ, ಆ ಹರಳನ್ನು ಧರಿಸಿ, ಓಕೆನಾ? ವೈಟ್ ಜಿರ್ಕಾನ್. ಮತ್ತು ಸ್ವಲ್ಪ ಆದಷ್ಟು ಮಂಗಳವಾರ ಗಣಪತಿ ದೇವಸ್ಥಾನಕ್ಕೆ ಹೋಗಿ. ಸೊ ಇನ್ನೂ ಇದು ಹೆಚ್ಚಿನ ಮಾಹಿತಿ ಬೇಕಾದರೆ ನಮ್ಮ ಒಂದು ಕಚೇರಿ ಸಂಖ್ಯೆಗೆ ಬೆಳಗ್ಗೆ ಸೇಮ್ ನಂಬರ್ಗೆ ಕಾಲ್ ಮಾಡಿ. ಸೊ ಯಾಕೆಂದರೆ ಪ್ರೋಗ್ರಾಮ್ ಕೊನೆಯ ಹಂತಕ್ಕೆ ಬಂದಿದ್ದೀವಿ, ಇನ್ನೂ ನಿಮಗೆ ಮಾಹಿತಿ ತಿಳ್ಕೊಬೋದು ಸರ್, ನೇರವಾಗಿ ಬಂದು ಭೇಟಿ ಆಗ. ಸರ್ ಆಮೇಲೆ ನಮಗೆ ಯಾವ ಬಿಸ್ನೆಸ್ ಅಲ್ಲಿ ರಿಯಲ್ ಎಸ್ಟೇಟ್ ಆಗಿ ಬರುತ್ತಾ ಅಗ್ರಿಕಲ್ಚರು ಬರ್ತಾ ಇದ್ದೀವಿ? ಸ್ವಲ್ಪ ಇನ್ಡೆಪ್ತ್ ನೋಡಬೇಕಾಗುತ್ತೆ ಸರ್, ಯಾಕಂದರೆ ಕೊನೆಯ ಒಂದು 1/2 ಗಂಟೆ ಕಾಲಲ್ಲಿ ಕೊನೆ ಕಾಲ್ ನಿಮ್ಮದು. ಸೊ ನಿಮ್ಮ ಒಂದು ಅಪಾಯಿಂಟ್ಮೆಂಟ್ ತೊಗೊಂಡು ನೇರವಾಗಿ ಭೇಟಿಯಾಗಿ ತಮಗೆ ಆನ್ಸರ್ ತಿಳಿಸ್ಕೊಡ್ಬೋದು ಸರ್, ಒಳ್ಳೆಯದಾಗಲಿ. ಸೊ ವೀಕ್ಷಕರು ಯಾರ್ಯಾರು ಕೊನೆ ಹಂತದಲ್ಲಿ ಕಾಲ್ ಮಾಡಿರ್ತಾರೆ ದಯವಿಟ್ಟು ಇದು ಮಾಡಬೇಡಿ. ಸೊ ಕೆಲವೊಬ್ಬರು ವಾಟ್ಸಪ್ಪಲ್ಲಿ ಮೆಸೇಜ್ ಕಳಿಸ್ತಾ ಇದ್ದೀರಾ. ಸೊ ಫೇಸ್ಬುಕ್ ಇದರ ವಿಚಾರದಲ್ಲಿ ಒಂದು ಲೈವಲ್ಲಿ ಕಮೆಂಟ್ ಮಾಡಿ.
ಸೊ ಮತ್ತೆ ನೇರವಾಗಿ ಭೇಟಿಯಾಗಲು ಬೆಂಗಳೂರಿನ ಕಚೇರಿ ವಿದ್ಯಾರಣ್ಯಪುರ ಮತ್ತು ಮಲ್ಲೇಶ್ವರಂ ಅಲ್ಲಿ ಒಂದು ಕಚೇರಿ ಇರುವಂಥದ್ದು, ಅಲ್ಲಿ ಕೂಡ ತಾವು ಬಂದು ನೇರವಾಗಿ ಭೇಟಿಯಾಗ್ಬೋದು. ಸೊ ಇನ್ನೊಂದು ಕಮೆಂಟ್ ಇದೆ, ಭರತ್ ಬೆಳ್ಳಿಯಪ್ಪ. ಸೊ ಪ್ರತಿಯೊಂದು ಲೈನಲ್ಲಿ ಹಾಕಿದ್ದಾರೆ. ಖಂಡಿತ ಇವತ್ತು ಕಾರ್ಯಕ್ರಮ ಕೊನೆ ಹಂತಕ್ಕೆ ಬಂದಿದ್ದೀವಿ ವೀಕ್ಷಕರೇ. ಈ ಕಾರ್ಯಕ್ರಮ ಸಂಪೂರ್ಣವಾಗಿ ಇವತ್ತು ನೋಡಿದ್ದೀರಾ. ನಾವು ಒಂದು ಮಾಹಿತಿ ಯಾವ ವಿಚಾರವಾಗಿ ತಿಳಿಸ್ಕೊಟ್ಟಿರೋದು ಅಂತಂದರೆ, ನಾಳಿನ ರಾಶಿ ಭವಿಷ್ಯ ನೋಡಿದ್ವಿ, ಮತ್ತು ನಾಳಿನ ದಿನ ಭವಿಷ್ಯ ರಾಶಿ ಭವಿಷ್ಯದ ಜೊತೆಯಲ್ಲಿ ನಾಳಿನ ವಿಶೇಷತೆಗಳು ಪಂಚಾಂಗದ ವಿಚಾರವಾಗಿ ನೋಡಿದ್ವಿ, ಸೂರ್ಯಗ್ರಹದ ಬಗ್ಗೆ ಪರಿಹಾರ ವಿಚಾರವಾಗಿ ಮುಂದಿನ ಒಂದು ಎಪಿಸೋಡು, ನಾಳಿನ ಒಂದು ಲೈವ್ ಕಾರ್ಯಕ್ರಮ ಇರುತ್ತೆ. 8ರಿಂದ 8ವರೆ ಲೈವ್ ಮೂಡ್ ಬರ್ತಾ ಇರುವಂಥದ್ದು. ಆದರೆ ಏನಾದರೂ ನೆಟ್ವರ್ಕ್ ಪ್ರಾಬ್ಲಮ್ಮು, ಸ್ವಲ್ಪ ಸರ್ವರ್ ಇಶ್ಯೂಸ್ ಅಂತ ನಾವು ತಗೊಂಡಾಗ 8ವರೆಯಿಂದ 9 ಗಂಟೆ ಇರುತ್ತೆ. ಸೊ ಖಂಡಿತ ತಮ್ಮ ಒಂದು ಸಪೋರ್ಟು, ಸಹಕಾರ ನಮ್ಮ ಕಾರ್ಯಕ್ರಮದ ಮೇಲೆ ಇದೇ ರೀತಿ ಇರಲಿ, ಎಲ್ಲರಿಗೂ ಒಳ್ಳೆಯದಾಗಲಿ, ಮಂಜುನಾಥ ಸ್ವಾಮಿ ಆಶೀರ್ವಾದ ತಮ್ಮ ಮೇಲೆ ನಮ್ಮ ಮೇಲೆ ಇರಲಿ ಅಂತ ಕೇಳ್ತಾ ಇವತ್ತಿನ ಒಂದು ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಶುಭರಾತ್ರಿ, ಸರ್ವೇ ಜನೋ ಸುಖಿನೋ ಭವಂತು. ಜೀವನದ ಸಮಸ್ಯೆಗಳಿಗೆ ಪರಿಹಾರಗಳೊಂದಿಗೆ ಫಲದ ಭವಿಷ್ಯ. ದ್ವಾದಶ ರಾಶಿಗಳ ಫಲಾನುಫಲದ ಜ್ಯೋತಿಷ್ಯ. ನಿಮಗೆ ಗೊತ್ತಾ ಯೋಗದಲ್ಲಿರುವ ಫಲದ ರಹಸ್ಯ? ಸರಳ ಪರಿಹಾರಗಳ ಮೂಲಕ ಹಲವು ಸಮಸ್ಯೆಗಳಿಗೆ ತಕ್ಕ ಫಲಿತಾಂಶ. ಶ್ರೀ ಮಂಜುನಾಥ್ ಅಸ್ಟ್ರಾಲಜಿ ವಾಸ್ತು ಮತ್ತು ಯೋಗ ಜೋನ್ ಅರ್ಪಿಸುವಂತಹ ಖ್ಯಾತ ಜ್ಯೋತಿಷಿ ಮತ್ತು ವೈಜ್ಞಾನಿಕ ತಜ್ಞರಾದ ಶ್ರೀ ಶ್ರೀ ಮಂಜುನಾಥ್ ಗುರುಜಿ ರವರಿಂದ ಫೇಸ್ಬುಕ್ ನಿತ್ಯ ಭವಿಷ್ಯ. ಪ್ರತಿ ಸೋಮವಾರ, ಮಂಗಳವಾರ, ಬುಧವಾರದಂದು ಸಂಜೆ 8ರಿಂದ 8:30 ವರೆಗೆ ಈಗಲೇ ಕರೆ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಪಡೆದುಕೊಳ್ಳಿ. ಕರೆ ಮಾಡಬೇಕಾದಂತಹ ಸಂಖ್ಯೆ 9513895